ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿದ್ರಲ್ಲ ಹಿಂದಿನ ವಿಡಿಯೋದಲ್ಲಿ ನಾನು ಕನ್ನಡ ಟೈಪಿಂಗ್ ಬೇಸಿಕ್ಕಾಗೂ ಸಿಲೆಬಸ್ ಬಗ್ಗೆ ಮಾತಾಡಿದ್ದೀನಿ ನೀವು ಆ ವೀಡಿಯೋ ನೋಡಿಲ್ಲ ಅಂದರೆ ತಕ್ಷಣ ಈಗಲೇ ಹೋಗಿ ನೋಡಿ ನಿಮಗೆ ಕನ್ನಡ ಟೈಪಿಂಗ್ ಬೇಸಿಕ್ಕಾಗೂ ಸಿಲೆಬಸ್ ಬಗ್ಗೆ ಗೊತ್ತಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಮಾತಾಡೋಕ್ಕೆ ಹೊರಟಿದ್ದೀನಿ ಅಂದರೆ ನಾವು ಟೈಪ್ ಮಾಡುವಂತಹ ಟೈಪಿಂಗ್ ಮಿಷಿನಲ್ಲಿ ಕೀಬೋರ್ಡ್ ರಚನೆಯಲ್ಲಿ ಅಕ್ಷರಗಳು ಹೇಗೊಂದಿರುತ್ತೆ ಅನಂತರ ಎಡಗೈ ಮತ್ತು ಬಲಗೈಯಲ್ಲಿ ಯಾವ ಬೆರಳುಗಳಲ್ಲಿ ಯಾವ ಅಕ್ಷರಗಳನ್ನ ನಾವು ಉಪಯೋಗಿಸ್ಬೇಕು ಹಾಗೂ ಟೈಪಿಂಗ್ ಮಿಷಿನಲ್ಲಿ ಯಾವ ಜಾಗದಲ್ಲಿ ಯಾವ ಭಾಗಗಳೊಂದಿರುತ್ತೆ ಆ ಭಾಗಗಳಲ್ಲಿ ಏನಿರುತ್ತೆ ಪ್ರತಿಯೊಂದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ನನ್ನಿಂದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಈ ಕೂಡಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಚಿತ್ರ ಕಾಣಿಸ್ತಾ ಇದೆ ಈ ಚಿತ್ರ ಏನು ಅಂದರೆ ಕನ್ನಡ ಟೈಪ್ ರೈಟರ್ ಬೆರಳಚ್ಚು ಕೀಬೋರ್ಡಲ್ಲಿ ಹೇಗೊಂದಿರುತ್ತೆ ಅದೇ ಥರ ಇದೆ ನಾವು ಟೈಪ್ ಮಾಡುವ ಮಿಷಿನಲ್ಲೂ ಸಹ ಕೀಬೋರ್ಡಲ್ಲಿ ಅಕ್ಷರಗಳು ಇದೇ ಥರ ಹೊಂದಿರುತ್ತೆ ನೀವು ನೋಡ್ತಾ ಇದ್ದೀರಾ ಅಲ್ವಾ ಅಲ್ಲಿ ನಮಗೆ ಅವರು ಎಡಗೈ ಮತ್ತು ಬಲಗೈ ಅಂತೂ ಎರಡು ಭಾಗಗಳನ್ನ ವಿಂಗಡಿಸಿದ್ದಾರೆ ನೋಡಿ ಅಲ್ಲಿ ಕ ಅಲ್ಲಿ ಬರೆದಿದ್ದಾರೆ ನೋಡಿ ಎಡಗೈ ಮತ್ತು ಬಲಗೈ ಅಂತ ಬರೆದು ಅಲ್ಲಿ ಒಂದು ಲೈನಲ್ಲಿ ಅವರು ಭಾಗನ ವಿಂಗಡಿಸಿದ್ದಾರೆ ಇದು ನಮಗೆ ಏನು ತಿಳಿಸ್ತಿದೆ ಅಂದರೆ ಬಲಗೈ ಅಂದರೆ ಬಲಗೈ ಅಂತ ಬರೆದಿರುವ ಜಾಗದಲ್ಲಿ ಕೆಳಗಡೆ ಯಾವ ಅಕ್ಷರಗಳು ಕಾಣಿಸ್ತಾ ಇದೆ ಆಹಾ ಅಕ್ಷರಗಳನ್ನ ಯಾವ ಬೆರಳುಗಳಿಗೆ ಹೊಂದುತ್ತೆ ಹಾಗೆ ನಾವು ಟೈಪ್ ಮಾಡಬೇಕು ಅಂತ ಇದು ನಮಗೆ ತಿಳಿಸ್ಕೊಡ್ತಿದೆ ಇನ್ನು ಎಡಗೈಗೆ ಬಂದರೆ ಅಲ್ಲೂ ಸಹ ಯಾವ ಬೆರಳುಗಳಿಗೆ ಯಾವ ಯ ಅಕ್ಷರಗಳೊಂದುತ್ತೆ ಅನ್ನೋದನ್ನು ಅದು ತಿಳಿಸ್ತಾ ಇದೆ ನಾವು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ನಾವು ಟೈಪಿಂಗ್ ಕ್ಲಾಸಿಗೆ ಹೋದಾಗ ಅವರು ಬೇಸಿಕ್ ಕಲೀಲಿ ಅಂತ ಪುಸ್ತಕನ ಏನ್ ಕೊಡ್ತಾರೆ ಅಂತ ಅವರು ಯಾ ಕಾರಣದಿಂದಾಗಿ ಕೊಡ್ತಾರೆ ಅಂದರೆ ನಾವು ಟೈಪಿಂಗಲ್ಲಿ ಮೇನ್ ತಿಂಗ್ ಕಲಿಬೇಕಾಗಿರೋ ವಿಷಯ ಏನು ಅಂದರೆ ಯಾವ ಬೆರಳುಗಳಿಗೆ ಯಾವ ಯ ಅಕ್ಷರಗಳೊಂದುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು ನೋಡಿ ಅಲ್ಲಿ ಆ ಕೀಬೋರ್ಡ್ ರಚನೆಯಲ್ಲಿ ಒತ್ತಕ್ಷರಗಳು ಸಹ ಕಾಣಿಸ್ತಾ ಇದೆ ಮೇಲ್ಗಡೆ ಅದು ಹೇಗೆ ಅಂದರೆ ನಾವು ಶಿಫ್ಟ್ ಕೀನ ಹಿಡ್ದಾಗ ನಾವು ಒತ್ತಕ್ಷರಗಳನ್ನ ಟೈಪ್ ಮಾಡ್ಬೋದು ಆಯಿತಾ ಇವಾಗ ನಾವು ಜಾಬಿಗೆಲ್ಲ ಹೋದಾಗ ಅಲ್ಲಿ ಅವರು ನಮಗೆ ಮೇನ್ ಥಿಂಗ್ ಟೆಸ್ಟ್ ಮಾಡೋದು ಸ್ಪೀಡು ಅವರು ಸ್ಪೀಡ್ ಟೆಸ್ಟ್ ಮಾಡಿದಾಗ ಇನ್ನೊಂದು ಅವರು ನಮ್ಮಲ್ಲಿ ಏನು ಗಮನಿಸ್ತಾರೆ ಅಂದರೆ ನಾವು ಕೀಬೋರ್ಡಲ್ಲಿ ಆಹಾ ಅಕ್ಷರಗಳಿಗೆ ಆಹಾ ಬೆರಳುಗಳನ್ನ ನಾವು ಉಪಯೋಗಿಸ್ತಾ ಇದ್ದೀವ ಪ್ರತಿಯೊಂದನ್ನು ಸಹ ಅವ್ರು ನಮಗೆ ಗಮನಿಸ್ತಾರೆ ನಾವು ಪ್ರತಿಯೊಂದು ವಿಷಯನೂ ತಿಳ್ಕೊಂಡಿರಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ನಾವು ಟೈಪಿಂಗ್ ಮಿಷಿನಲ್ಲಿ ಟೈಪ್ ಮಾಡುವಂತಹ ಕೀಬೋರ್ಡಲ್ಲಿ ಯಾವ ಯಾವ ಅಕ್ಷರಗಳೊಂದಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡು ಈಗ ನಿಮಗೆ ಇನ್ನೊಂದು ಚಿತ್ರ ಕಾಣಿಸ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ ಈ ಚಿತ್ರ ನಮಗೆ ಏನು ತಿಳಿಸ್ತಿದೆ ಅಂದರೆ ಅಲ್ಲಿ ಎರಡು ಕೈಗಳ ಚಿತ್ರ ಕಾಣಿಸ್ತಾ ಇದೆ ಐದು ಬೆರಳುಗಳು ಹೊಂದಿರೋ ಚಿತ್ರ ನಮಗೆ ಕಾಣಿಸ್ತಾ ಇದೆ ಅಲ್ಲಿ ಎಡಗೈ ಮತ್ತು ಬಲಗೈ ಅಂತ ಬರ್ದಿರೋದು ಸಹ ನಮಗೆ ಕಾಣಿಸ್ತಾ ಇದೆ ಈ ಚಿತ್ರ ನಮಗೇನು ತಿಳಿಸ್ತಿದೆ ಅಂದರೆ ಬಲಗೈಯಲ್ಲಿರುವ ಐದು ಬೆರಳುಗಳಲ್ಲಿ ಯಾವ ಯಾವ ಬೆರಳುಗಳಲ್ಲಿ ನಾವು ಯಾವ ಅಕ್ಷರಗಳನ್ನ ಉಪಯೋಗಿಸ್ಬೇಕು ಅನ್ನೋದು ನಮಗೆ ತಿಳಿಸ್ತಾ ಇದೆ ನಾನು ಫಸ್ಟ್ ಸ್ಕ್ರೀನಲ್ಲಿ ತೋರಿಸಿದ್ನಲ್ಲ ಕೀಬೋರ್ಡ್ ರಚನೆ ಅಲ್ಲಿರುವ ಅಕ್ಷರಗಳಲ್ಲಿ ಬಲಗೈ ಮತ್ತು ಎಡಗೈ ಅಂತ ಭಾಗ ಇತ್ತಲ್ಲ ಬಲಗೈಯಲ್ಲಿ ಅಂದರೆ ಯಾಯ ಬಲ ಬಲಗೈಯಲ್ಲಿ ಯಾಯ ಅಕ್ಷರಗಳು ಬರುತ್ತೆ ಅನ್ನೋದು ನಮಗೆ ಈ ಬಲಗೈ ಅಂತ ಬರೆದಿರುವ ಕೈಯಿನ ಚಿತ್ರ ನಮಗೆ ತಿಳಿಸ್ತಾ ಇದೆ ಇನ್ನು ಎಡಗೈ ಅಂತ ಬಂದರೆ ಎಡಗೈಯಲ್ಲೂ ಸಹ ಯಾವ ಬೆರಳುಗಳಿಗೆ ಯಾವ ಅಕ್ಷರ ಹೊಂದುತ್ತೆ ಅನ್ನೋದನ್ನು ಇದು ಈ ಚಿತ್ರ ನಮಗೆ ತಿಳಿಸ್ತಾ ಇದೆ ಇನ್ನೊಂದು ಮುಖ್ಯವಾದ ವಿಷಯ ನಾವೇನು ತಿಳ್ಕೊಬೇಕು ಅಂದರೆ ನೋಡಿ ಅಲ್ಲಿ ಬಲಗೈಯಲ್ಲಿ ಎಬ್ಬೆಟ್ಟಿನಲ್ಲಿ ಥೆರಪಿನ ಪಟ್ಟಿ ಅಂತ ಬರೆದಿದ್ದಾರೆ ಇದಂದರೆ ಏನು ಅಂತ ನಿಮಗೆ ಗೊತ್ತಿ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ನೋಡಿ ತೆರಪಿನ ಪಟ್ಟಿ ಅಂದರೆ ನಾವು ಈಗ ಟೈಪ್ ಮಾಡುವಾಗ ಒಂದೊಂದು ಪದಗಳಾದಾಗಲೂ ನಾವು ಸ್ಪೇಸ್ ಕೊಡಬೇಕಲ್ವ ಈ ಸ್ಪೇಸ್ ಕೊಡೋದನ್ನು ನಾವು ತೆರಪಿನ ಪಟ್ಟಿ ಅಂತ ಕನ್ನಡದಲ್ಲಿ ಹೇಳ್ತಾರೆ ನಾವು ಯಾವಾಗಲೂ ಸಹ ಸ್ಪೇಸ್ ಕೊಡುವಾಗ ಬಲಗೈಯಲ್ಲಿರುವ ಎಬ್ಬೆಟ್ಟಿನಲ್ಲಿ ನಾವು ಒಂದೊಂದು ಪದ ಆದಮೇಲೂ ಸ್ಪೇಸ್ ಕೊಡಬೇಕು ನೋಡಿ ಫ್ರೆಂಡ್ಸ್ ನಿಮಗೆ ಕೆಳಗಡೆ ಒಂದು ಅಕ್ಷರಗಳಲ್ಲಿ ಸೂಚನೆಯೂ ಸಹ ಬರೆದಿದ್ದಾರೆ ನೋಡಿ ಕಾಣಿಸ್ತಿದೆ ಅಲ್ವಾ ಆ ಸೂಚನೆ ನಮಗೆ ಯಾವ ಥರ ನಾವು ಉಪಯೋಗಿಸ್ಬೇಕು ಬೆರಳಚ್ಚಲ್ಲಿ ಟೈಪ್ ಮಾಡುವಾಗ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಿದೆ ನೋಡಿದ್ರಲ್ಲ ಇನ್ನು ನಿಮಗೆ ಇನ್ನೊಂದು ಚಿತ್ರ ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ ಈ ಚಿತ್ರ ನಮಗೆ ಏನು ತಿಳಿಸ್ಕೊಡ್ತಿದೆ ಅಂದರೆ ನಾವು ಟೈಪ್ ಮಾಡುವಂತಹ ಟೈಪಿಂಗ್ ಮಿಷಿನಲ್ಲಿ ಯಾವ ಜಾಗದಲ್ಲಿ ಯಾವ ಯಾವ ಭಾಗಗಳೊಂದಿರುತ್ತೆ ಅನ್ನೋದು ನಮಗೆ ಇದು ತಿಳಿಸ್ಕೊಡ್ತಾ ಇದೆ ಇದೆಲ್ಲ ನಾವು ಟೈಪಿಂಗ್ ಮಿಷಿನಲ್ಲಿ ನಾವು ಡೈಲಿ ಮಿಷಿನ ನೋಡುವಾಗ ಟೈಪ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನಿದೆ ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಿಷಿನ್ನು ಸಹ ತೋರಿಸ್ತೀನಲ್ಲ ಆವಾಗ ನಾನು ಭಾಗಗಳನ್ನ ಮಾತಾಡಿ ತೋರಿಸ್ತೀನಿ ಏನೇನು ಯಾವ ಯಾವ ಥರ ಹೊಂದಿರುತ್ತೆ ಅಂತ ನೋಡಿದ್ರ ಅಲ್ಲಿ ಅವರು ಮಾರ್ಕ್ ಆಗಿ ಹಾಕಿ ನಂಬರ್ಗಳನ್ನ ಬರೆದಿದ್ದಾರೆ ಆ ನಂಬರ್ಗಳೇ ನಮಗೆ ಕೆಳಗೆ ಒಂದು ಎರಡು ಅಂತ ಹಾಕಿ ಆ ಆಹಾ ಅಕ್ಷರಗಳಿಗೆ ಏನೇನು ಹೊಂದಿದೆ ಭಾಗಗಳಿಗೆ ಏನೇನು ಹೊಂದಿದೆ ಅನ್ನೋದು ಅಕ್ಷರಗಳಲ್ಲಿ ಬರೆದಿದ್ದಾರೆ ಕಾಣಿಸ್ತಿದೆ ಅಲ್ವಾ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಟೈಪ್ ಮಾಡುವಂತಹ ಟೈಪಿಂಗ್ ಮಿಷಿನಲ್ಲಿ ಕೀಬೋರ್ಡಲ್ಲಿ ಯಾವ ಅಕ್ಷರಗಳು ಹೊಂದಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡು ಅನಂತರ ನಾವು ಟೈಪ್ ಮಾಡುವಾಗ ಎಡಗೈ ಮತ್ತು ಬಲಗೈಯಲ್ಲಿ ಯಾವ ಬೆರಳುಗಳಲ್ಲಿ ಯಾವ ಅಕ್ಷರಗಳನ್ನ ಉಪಯೋಗಿಸ್ಬೇಕು ಅನ್ನೋದನ್ನು ತಿಳ್ಕೊಂಡು ಅನಂತರ ನಾವು ಟೈಪ್ ಮಾಡುವಂತಹ ಮಿಷಿನಲ್ಲಿ ಯಾವ ಜಾಗದಲ್ಲಿ ಯಾವ ಬೆಳ್ಳುಗಳು ಬೆರಳು ಯಾವ ಜಾಗದಲ್ಲಿ ಯಾವ ಭಾಗಗಳು ಹೊಂದಿರುತ್ತೆ ಅನ್ನೋದನ್ನು ಸಹ ನಾವು ತಿಳ್ಕೊಂಡು ಹೀಗೆ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೂ ನಿಮಗೆ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ಕೊಬೇಕು ಸ್ಪೀಡ್ ಮಾಡುವಾಗ ನಾವು ಎಷ್ಟ್ರಿಂದ ಎಷ್ಟು ಡಿಗ್ರೀಲಿಟ್ಕೊಬೇಕು ಸ್ಪೀ ಸ್ಪೀಡ್ ಮಾಡುವಾಗ ಎಷ್ಟು ತೆರಪಿನ ಪಟ್ಟಿಯಲ್ಲಿ ಎಷ್ಟು ಕಾಡಿಗೆ ಜಾಗ ಬಿಡಬೇಕು ಪತ್ರಗಳಲ್ಲಿ ಯಾವ ಯಾವ ಥರ ಬರುತ್ತೆ ಪ್ರತಿಯೊಂದನ್ನು ಸಹ ನಾನು ನಿಮ್ಮೊಂದಿಗೆ ತಿಳಿಸ್ಕೊಡ್ತೀನಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ